Hello friends, welcome to Preventative Farming. Friends, topic kolga hokkinta munche daivittu yaradru subscribe maadkondilla andre daivittu subscribe maadkoli. October November thinglalli rate enagabodu friends, nange actually id maadodukke ishta illa, but thumba jana kelta idare comment sections alli, sir naavu ishtu naati maadidivi ashtu naati maadidivi yen rate varabodu yen aagabodu ant kelta idare friends. Naane antala ಯಾರು ಪ್ರಿಡಿಕ್ಷನ್ ಮಾಡೋದಕ್ಕಾಗಲ್ಲ ರೇಟ್ಸು, ಬಟ್ ಒಂದು ಅನಾಲಿಸಿಸ್ ಮಾಡ್ಬೋದಷ್ಟೇ, ಎಲ್ಲಿ ಎಷ್ಟು ಬೆಳೆದಿದ್ದಾರೆ, ಎಷ್ಟು ಪ್ರೊಡಕ್ಷನ್ ಆಗ್ತಾಯಿದೆ, ಯಾವ ರೀತಿ ಆಗ್ತಾಯಿದೆ, ಮತ್ತು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಐಡೆಂಟಿಫೈ ಮಾಡ್ಬೋದಷ್ಟೆ. ಫಸ್ಟು ನಮ್ಮ ಕರ್ನಾಟಕದಲ್ಲಿ ಲೋಕಲ್ ಪ್ರೊಡಕ್ಷನ್ನು ಎಲ್ಲೆಲ್ಲಿದೆ ಅಂತ ನಾವೊಂದು ಐಡೆಂಟಿಫೈ ಮಾಡೋಣ. ಫಸ್ಟು ಇವಾಗ ಕೋಲಾರಿಗೆ, ಕೋಲಾರ ಮಾರ್ಕೆಟಲ್ಲಿ ಟಾಪ್ ರೇಟ್ ಹೋಗ್ತಾ ಇರೋದು ಚಳ್ಳಕೆರೆ ಅವ್ರದ್ದೇ, ಚಳ್ಳಕೆರೆ ಮೊಳಕಾಲ್ಮೂರು ಇವೆರಡು ಚಿತ್ರದುರ್ಗ ಡಿಸ್ಟಿಕ್ ತಾಲೂಕುಗಳು, ಅಲ್ಲಿಂದ ಕೋಲಾರಕ್ಕೆ ಬರ್ತವೆ. ಅವೇ ಆಲ್ಮೋಸ್ಟ್ ಸಿ ಎಮ್ ಆರ್ ಮಂಡಿನಲ್ಲಿ ಟಾಪ್ ರೇಟು 600 ರುಪೀಸ್ವರೆಗೂ ಅವ್ರದ್ದೇ ಹೋಗ್ತಾಯಿರೋದು. ಅದು ಬಿಟ್ಟರೆ ಕೋಲಾರ ತಾಲೂಕಲ್ಲಿ ಕೋಲಾರ ಸುತ್ತಮುತ್ತ ಬೆಳೆಯುವಂಥದ್ದು ಮಾಲೂರ್ದು, ಮತ್ತು ಚಿಂತಾಮಣಿದು, ಚಿಂತಾಮಣಿದೇ ಸಪ್ರೇಟ್ ಮಾರ್ಕೆಟು, ಚಿಂತಾಮಣಿ ನಮ್ಮ ಮಾರ್ಕೆಟೇ ಇದೆ. ಮತ್ತು ಮುಳಬಾಗಲದು ವಡ್ಡಳ್ಳಿ ಮಾರ್ಕೆಟು, ಮತ್ತು ಮೈಸೂರು ಸುತ್ತಮುತ್ತ ಕೆ ಆರ್ ನಗರು, ಮತ್ತು ಮೈಸೂರು ತಾಲೂಕು ಅದು ಸುತ್ತಮುತ್ತ ಬೆಳೆಯೋದೆಲ್ಲ ಮೈಸೂರಿಗೆ ಬರುತ್ತೆ. ಮೈಸೂರಲ್ಲಿ ಆಲ್ಮೋಸ್ಟ್ ಮೈಸೂರು ಕಡೂರು ಆಲ್ಮೋಸ್ಟ್ ಸೀಡೆ ಬೆಳೀತಾರೆ, ಕಡೂರು ಸುತ್ತಮುತ್ತ ಬೆಳೆಯೋದೆಲ್ಲ ಕಡೂರು ಮಾರ್ಕೆಟ್ಗೆ ಬರುತ್ತೆ. ಮತ್ತು ಆಂಧ್ರದಲ್ಲಿ ಮೇಯ್ನ್ ಬೆಳೆಯೋದು ಕಲ್ಯಾಣ ದುರ್ಗ, ಮುಲಕಲ್ ಚೆರುವು, ಮತ್ತು ಅನಂತಪುರದು ಅದು ತುಂಬ ದೊಡ್ಡ ಮಾರ್ಕೆಟು, ಕದಿರಿ, ಕಲ್ಕಡ, ಮದನಪಲ್ಲಿ. ಮದನಪಲ್ಲಿನು ಚಿಂತಾಮಣಿ ಪಕ್ಕದಲ್ಲೇ ಬರುತ್ತೆ, ಆಲ್ಮೋಸ್ಟ್ 50 ಕಿಲೋಮೀಟರ್ಸು, ಅದು ತುಂಬ ದೊಡ್ಡ ಮಾರ್ಕೆಟು. ಮೊದಲು ಆಂಧ್ರದಲ್ಲೆಲ್ಲ ಸ್ಟೇಕಿಂಗ್ ತುಂಬ ಕಮ್ಮಿ ಮಾಡ್ತಿದ್ದೆ, ಅಂದರೆ ಕಟ್ಟಿಗೆ ಎಲ್ಲ ಆಗ್ತಾ ಇರಲಿಲ್ಲ, ಮಲ್ಚಿಂಗ್ ಪೇಪರ್ ಹಾಕ್ದಿರಾ ಹಾಗೆ ಬೆಳೀತಾಯಿದ್ರು. ಈಗ ಆಲ್ಮೋಸ್ಟ್ ಎಲ್ಲರೂ ಈ 70-80% ಎಲ್ಲರೂ ಕಟ್ಟಿಗೆ ಹಾಕ್ತಾರೆ, ಸ್ಟೇಕಿಂಗ್ ಮಾಡ್ತಾರೆ, ಮತ್ತು ಮಲ್ಚಿಂಗ್ ಪೇಪರ್ ಹಾಕಿ ಸೇಮ್ ನಮ್ಮ ಥರನೇ ಬೆಳೀತಾಯಿದ್ದಾರೆ. ಅವರು ಒಳ್ಳೆ ಕ್ವಾಲಿಟಿ ಈಗ ಅಟ್ ಪ್ರೆಸೆಂಟು ಬೆಳೀತಾಯಿದ್ದಾರೆ. ಮೇಯ್ನ್ ಆಂಧ್ರದೇ ತುಂಬ ಪ್ರೊಡಕ್ಷನ್ ಇರೋದು ಅಟ್ ಪ್ರೆಸೆಂಟ್. ಅದರ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕಲ್ಯಾಣ ದುರ್ಗ, ಮುಲಕಲ್ ಚೆರುವು ಮೊನ್ನೆ ಎಲ್ಲ ಬಿದ್ದಿರೋ ಮಳೆಗಳಿಗೆ ತುಂಬಾ ಡ್ಯಾಮೇಜ್ ಬಂದಿದೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ, ವೈರಸ್ ಚಿಂತಾಮಣಿ ಕೋಲಾರ ಸೈಡು, ಮತ್ತು ಕಲ್ಯಾಣ ದುರ್ಗ, ಮುಲಕಲ್ ಚೆರುವು, ಕಲ್ಕಡ, ಮಂದಪಲ್ಲಿ ಅಲ್ಲೆಲ್ಲ ತುಂಬಾ ವೈರಸ್ ಪ್ರಾಬ್ಲಮ್ ಆಗಿದೆ. ಅದಕ್ಕಿಂತ ಏನಾಗಿದೆ ಅಂದರೆ, ಎಕರೆಗೆ 1500 ರಿಂದ 2000 ಬಾಕ್ಸ್ ಕೈ ಕೊಡೆ ಎಲ್ಲ 3-4 ಟ್ರಿಪ್ಗೆ ತೋಟಗಳು ಖಾಲಿಯಾಗಿ ಹೋಗ್ತಾಯಿದೆ. ಈ ವೈರಸ್ ಪ್ರಾಬ್ಲಮಿಂದ ಜಾಂಡಿಸ್ ಜಾಸ್ತಿ, ಗಿಡ ಡೆವಲಪ್ಮೆಂಟ್ ಕಮ್ಮಿ, ಈ ವೈರಸ್ ತುಂಬಾ ಪ್ರಾಬ್ಲಮ್ ಕೊಡ್ತಾಯಿದೆ. ಮಳೆ ಏಟೂ ತುಂಬ ಜಾಸ್ತಿ ಆಗಿದೆ ಅವ್ರಿಗೆ, ಅದರಿಂದ ಪ್ರೊಡಕ್ಷನ್ ತುಂಬಾ ಕಮ್ಮಿ ಇದೆ. ಹಾಗಾಗಿ ರೇಟ್ಗಳು ಒಂದು ಆವ್ರೇಜಲ್ಲಿ 500-600 ಹೋಗ್ತಾಯಿದೆ ರೇಟ್ಸು. ಮತ್ತು ಇನ್ನೊಂದು 15 ದಿನಕ್ಕೆ ತುಂಬಾ ಸ್ಟಾರ್ಟ್ ಆಗೋದಿದೆ ಅವ್ರ ಫ್ಲ್ಯಾಟ್ಸ್ ಅವ್ರದ್ದು. ಅದ್ರ ಪ್ರಾಬ್ಲಮ್ ಏನಂದರೆ, ಈ 6-7 ತಾರೀಕಿಂದ ಆಲ್ಮೋಸ್ಟ್ 18 ತಾರೀಕವರೆಗೂ ಮಳೆ ಇದೆ. ಸೊ ಆಲ್ಮೋಸ್ಟ್ ಕರ್ನಾಟಕ, ಆಂಧ್ರ ಪ್ರದೇಶ್ ಕಂಪ್ಲೀಟ್ ಮಳೆ ಇದೆ. ಬಟ್ ಎಲ್ಲೆಲ್ಲಿ ಮಳೆ ಜೋರು ಬೀಳುತ್ತೆ ಗೊತ್ತಿಲ್ಲ, ಬಟ್ ಮಳೆ ಏನನ್ನ ಜಾಸ್ತಿ ಆದರೆ ರೇಟು ಆಟೋಮೆಟಿಕ್ಕಾಗಿ ಜಂಪ್ ಆಗೇ ಆಗುತ್ತೆ. ಇನ್ನೊಂದು ಡ್ಯಾಮೇಜ್, ಎಲ್ಲ ಕಡೆ ಡ್ಯಾಮೇಜ್ ಬಂದೇ ಬರುತ್ತೆ, ರೇಟ್ ಜಂಪ್ ಆಗೋ ಚಾನ್ಸಸ್ಸು ತುಂಬಾ ಇದೆ. ಮತ್ತು ಕರ್ನಾಟಕದ ಚಿಂತಾಮಣಿ, ಕಲ್ಯಾಣ ಇದು ಯಾವುದದು ಚಳ್ಳಕೆರೆ, ಮೊಳಕಾಲ್ಮೂರು ಅಲ್ಲೂ ಮಳೆಗಳಿದ್ದಾವೆ. ಮತ್ತು ಇಲ್ಲೂ ಕ್ವಾಲಿಟಿ ಅಷ್ಟು ಕ್ವಾಲಿಟಿ, ಚಳ್ಳಕೆರೆ ಅಷ್ಟು ಕ್ವಾಲಿಟಿ, ಚಿಂತಾಮಣಿ ಮತ್ತು ಕೋಲಾರ ಸೈಡೂ ಆ ಕ್ವಾಲಿಟಿ ನಮ್ಮ ಹತ್ರ ನಮ್ಮ ಕಡೆ ಬರ್ತಾ ಇಲ್ಲ. ಸೊ ಹಂಗಾಗಿ ಚಳ್ಳಕೆರೆ ಅವ್ರದ್ದೇ ಆಲ್ಮೋಸ್ಟ್ ಎಲ್ಲ ಟಾಪ್ ರೇಟ್ಸ್ ಹೋಗ್ತಾಯಿದ್ದಾವೆ ಕೋಲಾರಲ್ಲಿ. ಮತ್ತು ನಾರ್ತ್ ಸೈಡ್ ತೊಗೊಂಡ್ರೆ ಎಲ್ಲೆಲ್ಲಿ ಪ್ರೊಡಕ್ಷನ್ ಇದೆ ಅಂತ, ಮಹಾರಾಷ್ಟ್ರದು ಮತ್ತು ಪಿಂಪಲ್ಗಾಂವ್, ಸೋಲಾಪುರ, ನಾಸಿಕ್, ಈ 4 ಜಾಗಗಳಲ್ಲೂ ಸೀಡ್ ಜಾಸ್ತಿ ಬೆಳೀತಾರೆ, ನಾಟಿ ಕಮ್ಮಿ. ಸೊ ಸೋಲಾಪುರದು ತುಂಬಾ ಒಳ್ಳೆ ಕ್ವಾಲಿಟಿ ಬರ್ತಾಯಿದೆ, ನಾರಾಯಣಗಾಂವ್ದು ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿದೆ, ನಾಸಿಕ್ ಮತ್ತು ಪಿಂಪಲ್ಗಾಂವ್ ಆಲ್ಮೋಸ್ಟ್ ಕ್ವಾಲಿಟಿ ಫುಲ್ಲು ಡೌನಲ್ಲಿ ಬರ್ತಾಯಿದೆ ಕಂಪೇರ್ ಟು ಸೋಲಾಪುರ ಮತ್ತು ನಾರಾಯಣಗಾಂವ್ ಕಂಪೇರ್ ಮಾಡಿದ್ರೆ. ಔರಂಗಾಬಾದು ಇನ್ನೊಂದು 15 ದಿನಕ್ಕೆ ಫುಲ್ ಖಾಲಿ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾರ್ಕೆ ಅವ್ರದ್ದು. ಆಲ್ಮೋಸ್ಟ್ ಕ್ವಾಲಿಟಿ ವರ್ಸ್ಟ್ ಕ್ವಾಲಿಟಿ ಬರ್ತಾಯಿದೆ ನಾರಾಯಣಗಾಂವ್ ಇದು ಔರಂಗಾಬಾದ್ದು.
ಮತ್ತು ಈಗ ರತ್ಲಾಮ್ ಅಂದ್ಬಿಟ್ಟು ಮಧ್ಯಪ್ರದೇಶ ಅವ್ರದ್ದು ಬರ್ತಾ ಇದೆ. ಅವ್ರದ್ದು ಆಲ್ಮೋಸ್ಟ್ 70% ಮಳೆಗಳಿಗೆ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು 30% ಅಷ್ಟೇ ಮಾರ್ಕೆಟಿಗೆ ಬರ್ತಾ ಇದೆ. ಹಾಗೆ ಮಧ್ಯಪ್ರದೇಶಲ್ಲಿ ರತ್ಲಾಮು, ಭೋಪಾಲ್, ಶಿವಪುರಿ ದೀಪಾವಳಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಈ ಶಿವಪುರಿದ್ದು, ಭೋಪಾಲ್ದು, ಈ ಮತ್ತು ಇಂದೋರ್ ಇವೆಲ್ಲ ಇನ್ನೊಂದು ದೀಪಾವಳಿ ಆದಮೇಲೆ ಮಾರ್ಕೆಟ್ಗೆ, ಮತ್ತು ಗುಜರಾತದ್ದು ಅಹಮದಾಬಾದು, ಮತ್ತು ಹಿಮಾಚಲ್ ಪ್ರದೇಶದ್ದು ಸಿಲಾಯಿ ಈಗ ಬರ್ತಾಯಿದೆ, ಈಗ ಸ್ಟಾರ್ಟ್ ಆಗಿದೆ ಮಾರ್ಕೆಟ್ಗೆ. ಸೊ ಅವರೆಲ್ಲ ಹಿಂಸೋನ ಕ್ವಾಲಿಟಿ ಬೆಳೀತಾರೆ. ಹಿಂಸೋ ನಾವು ಹೆಂಗೆ ಸಾಹೋ ಬೆಳಿತೀವೋ ಆ ಥರ ಅವರು ಹಿಂಸೋನ ಅನ್ನೋ ವೆರೈಟಿ ಬೆಳೀತಾರೆ. ಆ ಹಿಂಸೋನ ಸಾಹೋಗಿಂತ ಕ್ವಾಲಿಟಿ ಬರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅವ್ರದ್ದು. ಎಲ್ಲ ಮಾರ್ಕೆಟ್ಗೆ ಬರುತ್ತೆ ಅಂತಾರೆ. ಬಟ್ ರತ್ಲಾಮು ಹೋಗಿಬಿಟ್ಟಿದೆ ಅಂತ ಇದ್ದಾರೆ. ಭೋಪಾಲು, ಶಿವಪುರಿ ಇನ್ನೊಂದು ದೀಪಾವಳಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದಾರೆ. ಬಟ್ ಏನಾಗಿದೆ ಅಂದರೆ, ಈ ಅಕ್ಟೋಬರ್ 6ನೇ ತಾರೀಕಿಂದ 18ನೇ ತಾರೀಕುವರೆಗೂ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮೂರು ಕಡೆಯೂ ಮಳೆ ಇದೆ. ಈ ಮಳೆಯನ್ನು ಜಾಸ್ತಿ ಬಂದು ಎಲ್ಲನ ಡ್ಯಾಮೇಜ್ ಬಂದರೆ ಇದೇ ರೇಟ್ಸು ಕಂಟಿನ್ಯೂ ಆಗುತ್ತೆ. ಅಕ್ಟೋಬರ್, ನವಂಬರ್ ಕೂಡ ಇದೇ ರೇಟ್ಸು ಆಲ್ಮೋಸ್ಟ್ ಕಂಟಿನ್ಯೂ ಆಗುತ್ತೆ. ಬೈ ಪ್ರಾಬಬಲಿ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ನವಂಬರ್ 15ರವರೆಗೂ ಇದೇ ರೇಟ್ಸು, ಆಲ್ಮೋಸ್ಟ್ 300, 400, 500 15 kg ಬಾಕ್ಸು ಇದೇ ರೇಟ್ಸಿಗೆ ಕಂಟಿನ್ಯೂ ಆಗ್ಬೋದು ಅನ್ನೋ ಚಾನ್ಸಸ್ ಇದೆ. ಅಕಸ್ಮಾತ್ ಹಿಂಗಾರು ಮಳೆ ಏನಾದರೂ ಜಾಸ್ತಿ ಆಗಿ ಏನನ್ನ ಜಡಿ ಮಳೆ ಬಂದು ಅಕ್ಟೋಬರ್ ಎಂಡು ನವಂಬರ್ ತಿಂಗಳಲ್ಲಿ ಏನೋ ಜಡಿ ಮಳೆ ಬಂದರೆ ಏನನ್ನಾದರೂ ಆಂಧ್ರ ಪ್ರದೇಶ ಆಗಲಿ, ಚಿಂತಾಮಣಿ, ಕೋಲಾರ ಡಿಸ್ಟಿಕ್ಕಲ್ಲಾಗಲಿ, ಅಥವಾ ಕಲ್ಯಾಣ ದುರ್ಗ, ಈ ಚಳ್ಳಕೆರೆ ಬೆಲ್ಟು ಅಲ್ಲಿ ಏನನ್ನ ಡ್ಯಾಮೇಜ್ ಬಂದರೆ, ತಮಿಳ್ನಾಡು ಏನನ್ನ ಲೋಕಲ್ ಪ್ರೊಡಕ್ಷನ್ನು, ಈ ತಮಿಳ್ನಾಡು ಏನೋ ಮಳೆ ಜಾಸ್ತಿ ಆಗಿ ಕಂಪ್ಲೀಟ್ ಲೋಕಲ್ ಪ್ರೊಡಕ್ಷನ್ ಏನೋ ಡ್ಯಾಮೇಜ್ ಬಂದರೆ ಮಾತ್ರನೇ ರೆಡ್ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನವಂಬರ್ 15 ಆಗಲಿ, ನವಂಬರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನವಂಬರ್ 30ನೇ ತಾರೀಕು ಮೇಲೆ ಕಂಪ್ಲೀಟ್ ಬಿದ್ದೋಗ್ಬಿಡುತ್ತೆ ಮಾರ್ಕೆಟ್. ಅಲ್ಲಿ ಬಿತ್ತು ಅಂದರೆ ಮತ್ತೆ ಎದ್ದೇಳೋದು ಯಾವಾಗ ಎದ್ದೇಳುತ್ತೆ ಅಂತ ದೇವ್ರಿಗೆ ಗೊತ್ತಿಲ್ಲ. ಆ ಥರ ಆಲ್ಮೋಸ್ಟ್ ಬಿದ್ದುಬಿಡುತ್ತೆ ಟೊಮೆಟೊ ಮಾರ್ಕೆಟ್. ಬಿಕಾಸ್ ಶಿವಪುರಿದು ಸ್ಟಾರ್ಟ್ ಆಯಿತು ಅಂದರೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ನಾರ್ತ್ ಇಂಡಿಯಾ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಈ ಗುಜರಾತ್, ಅಹಮದಾಬಾದು ಈ ಆಲ್ಮೋಸ್ಟ್ ಇವೇ ಸಪ್ಲೈ ಹೋಗ್ತಾ ಇರುತ್ತೆ ಲೋಕಲ್ ಪ್ರೊಡಕ್ಷನ್ಸ್ಗೆ. ಮತ್ತು ಈ ಛತ್ತೀಸ್ಗಢದ್ದು ಅಲ್ಲಿ ಪ್ರೊಡಕ್ಷನ್ ಬಂದ್ಬಿಡುತ್ತೆ, ರಾಯ್ಪುರ್ ಅಲ್ಲಿ ಲೋಕಲ್ ಪ್ರೊಡಕ್ಷನ್ ಬಂದ್ಬಿಡುತ್ತೆ ಡಿಸೆಂಬರಿಂದ. ಆಲ್ಮೋಸ್ಟ್ ಎಲ್ಲ ಅವ್ರ ಪ್ರೊಡಕ್ಷನ್ಸ್ ಇದ್ದರೆ ನಾರ್ತ್ ಇಂಡಿಯಾಗೆಲ್ಲ ಅಲ್ಲಿಂದನೇ ಸಪ್ಲೈ ಹೋಗ್ತಾ ಇರುತ್ತೆ. ಬಿಹಾರ್ ಪ್ರೊಡಕ್ಷನ್ ಕೂಡ ಬರುತ್ತೆ ಅಲ್ಲಿ ಲೋಕಲ್ ಪ್ರೊಡಕ್ಷನ್ಸು. ಸೊ ಹಂಗಾಗಿ ಯೂಶ್ವಲಿ ಜನವರಿಯಿಂದ ಏಪ್ರಿಲ್ವರೆಗೂ ರೇಟ್ಸ್ ಡೌನ್ ಇರುತ್ತೆ. ಸೊ ಈ ಥರ ನನ್ನ ಪ್ರಿಡಿಕ್ಷನ್ ಫ್ರೆಂಡ್ಸ್. ಆಲ್ಮೋಸ್ಟ್ ಪ್ರತಿಯೊಂದೂ ಮಳೆ ಮೇಲೇ ಡಿಪೆಂಡ್. ಮಳೆ ಏನನ್ನು ಅಕ್ಟೋಬರ್ ಜಾಸ್ತಿ ಆದರೆ ಅಕ್ಟೋಬರ್ ನವಂಬರಲ್ಲಿ ರೇಟ್ಸ್ ಕಂಟಿನ್ಯೂ ಆಗುತ್ತೆ. ಮಳೆ ಏನನ್ನು ಬೀಳಿಲ್ಲ ಅಂದರೆ ಆಲ್ಮೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಕಡೆ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಲೋಕಲ್ ಪ್ರೊಡಕ್ಷನ್ಸ್ ಇರುತ್ತೆ, ಹಂಗಾಗಿ ರೇಟ್ ಡೌನ್ ಇರುತ್ತೆ ಫ್ರೆಂಡ್ಸ್. ಇದು ಎಲ್ರಿಗೂ ಗೊತ್ತಿರೋಂಥದ್ದೇ, ಬಟ್ ಸ್ಟಿಲ್ ನಾನು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಥರ ಇರ್ಬೋದು ಅಂತ. ಈ ಹಿಂಗಾರು ಮಳೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟೊಮೆಟೊ ರೇಟ್ ಮೇಲೆ, ಯಾಕಂದರೆ ಲೇಡ್ ಬ್ಲೈಟ್ ರೋಗ ಎಲ್ಲ ಕಡೆ ಬಂದ್ಬಿಡುತ್ತೆ. ವಾರ 10 ದಿನ ಏನೇನು ಮಳೆ ಬಂತು ಅಂದರೆ ಈ ಅಂಗಮಾರಿ ರೋಗ ಗ್ಯಾರಂಟಿ ಬಂದೇ ಬಂದ್ಬಿಡುತ್ತೆ. ಅದು ಬಂತು ಅಂದರೆ ತೋಟಗಳೆಲ್ಲ 1 ದಿನ 2 ದಿನ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವಾರಕ್ಕೆ ತೋಟಗಳು ಖಾಲಿ ಆಗಿಬಿಡ್ತವೆ. ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆವಾಗ 1,000, 1,500, 2,000 ರೂಪಾಯಿ ಬಾಕ್ಸ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಕ್ಕೂ ರೇಟ್ಸ್ ಜಂಪ್ ಆಗೋಲ್ಲ ಫ್ರೆಂಡ್ಸ್. ಆದಷ್ಟು ಈಗ ಯಾರನ್ನು ನಾಟಿ ಮಾಡಬೇಕು ಅಂತಿದ್ರೆ ಆದಷ್ಟು ಚಿಕ್ಕ ಚಿಕ್ಕದಾಗಿ ಪ್ಲಾಂಟಿಂಗ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಲೋಕಲ್ ಪ್ರೊಡಕ್ಷನ್ಸ್ ಎಲ್ಲ ಕಡೆ ಇರುತ್ತೆ. ಅದೇನನ್ನ ಲೋಕಲ್ ಪ್ರೊಡಕ್ಷನ್ಸ್ ಇದ್ದರೆ ರೇಟ್ಸ್ ತುಂಬಾ ಏನು ಸಿಗೋದಿಲ್ಲ. ಬಟ್ ಏನಂದರೆ ಮಳೆ ಬರಲಿಲ್ಲ ಅಂದರೆ ಔಷಧಿ ಕಮ್ಮಿ, ಫರ್ಟಿಲೈಸರ್ಸ್ ಕಮ್ಮಿ ತೊಗೊಳುತ್ತೆ, ಮೇಂಟೆನೆನ್ಸ್ ಈಸ್ ಇರುತ್ತೆ. ಹಂಗಾಗಿ 150ರಿಂದ 200, 15 kg ಬಾಕ್ಸ್ ಹೋದ್ರೂ ಏನಂತ ಪ್ರಾಬ್ಲಮ್ ಏನು ಬರೋದಿಲ್ಲ, ವರ್ಕೌಟ್ ಆಗುತ್ತೆ. ಆದರೆ ಮಳೆಗಳು ಜಾಸ್ತಿ ಆದರೆ ಅಂತೂ ರೇಟ್ ಜಾಸ್ತಿ ಆಗುತ್ತೆ, ಬಟ್ ಮೇಂಟೆನೆನ್ಸ್ ಕಾಸ್ಟ್ ಕೂಡ ವಿಪರೀತ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ 100% ಯಾರು ಪ್ರಿಡಿಕ್ಟ್ ಮಾಡೋದಕ್ಕಾಗೋದೇ ಇಲ್ಲ ಫ್ರೆಂಡ್ಸ್, ಬಟ್ ಕಂಪ್ಲೀಟ್ ಮಳೆ ಮೇಲೇ ಡಿಪೆಂಡ್ ಇರುತ್ತೆ.
ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅದೃಷ್ಟ ನಮ್ಮ ಹಣೆ ಬರೋ ಅಷ್ಟೇ. ಟ್ರೈ ಮಾಡೋದು ಮಾಡ್ತಾ ಇರಬೇಕು. ರೇಟ್ ಬಂದರೆ ನಮ್ಮ ಅದೃಷ್ಟ, ಬರಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಬಟ್ ಎಲ್ಲ ಕಡೆ ಯಾವ ಥರ ಪ್ರೊಡಕ್ಷನ್ ಇದೆ ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಆ ಥರ ನೋಡ್ಕೊಂಡು ಪ್ಲಾಂಟಿಂಗ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟನ್ನು ಮಾತ್ರ ಹೇಳಬಲ್ಲೆ ಅಷ್ಟೇ. ಫ್ರೆಂಡ್ಸ್, ಏನೋ ಮಿಸ್ಟೇಕ್ಸ್ ಇದ್ದರೆ ನನ್ನ ಪ್ರಿಡಿಕ್ಷನಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಏನೋ ಒಂದು ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ವೆರಿ ಮಚ್.